ನಮಸ್ಕಾರ ಆತ್ಮೀರೇ. ಇವತ್ತೊಂದು ವಿಶೇಷವಾದ ವಿಚಾರವನ್ನ, ವಿಶೇಷವಾದ ಜಾಗವನ್ನ ತೋರಿಸೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸಿನಿಮಾ, ಅದರಲ್ಲೂ ಈ ಸಿನಿಮಾದಲ್ಲಿ ಕೆಲಸ ಮಾಡೋ ನಿರ್ದೇಶಕರು ಇದ್ದಾರಲ್ಲ, ಅಂದ್ರೆ ವಸ್ತು ಸೃಷ್ಟಿ ಮಾಡುವ ನಿರ್ದೇಶಕರು, ಅವರ ಸೃಷ್ಟಿಯ ಜಾಗ ಎಲ್ಲಿರುತ್ತೆ, ಅವರ ಆಫೀಸ್ ಹೇಗಿರುತ್ತೆ ಅನ್ನೋದು ಒಂದು ಕುತೂಹಲ. ಎಲ್ಲರಿಗೂ ಒಂದು ಮಾತಿದೆ, ನಿರ್ದೇಶಕರು ಎಲ್ಲಿರ್ತಾರಪ್ಪ ಅಂದರೆ ಗಾಂಧಿನಗರದಲ್ಲಿ, ಆ ಕಾನಿಷ್ಕ ಹೋಟ್ಲಲ್ಲಿ, ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ, ಈ ರೀತಿ ಅಲ್ಲಿದ್ದಾರೆ, ಅಲ್ಲಿ ರೂಮ್ ಹಾಕಿದ್ದಾರೆ, ಅಲ್ಲಿ ಕೆಲಸ ಮಾಡ್ತಾರೆ ಅಂತ. ಆದರೆ ಅದನ್ನೆಲ್ಲ ಬ್ರೇಕ್ ಮಾಡಿ ಮತ್ತೊಂದು ಹೊಸ ಯುಗಕ್ಕೆ ಸೃಷ್ಟಿ, ಒಂದು ಹೊಸ ಯುಗಕ್ಕೆ ನಾಂದಿ ಹಾಡ್ದ ಒಬ್ಬ ನಿರ್ದೇಶಕರಲ್ಲೊಬ್ಬರು ನಮ್ಮ ಶಶಾಂಕ್ ಅವರು. ಸಿಕ್ಸರ್, ಮೊಗ್ಗಿನ ಮನಸ್ಸು, ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣ ಲೀಲ, ಹೀಗೆ ಒಂದು ನೈಜತೆಯ ಹಲವಾರು ಅದ್ಭುತ ಸಿನಿಮಾಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹ ಶಶಾಂಕ್ ಅವರ ಆಫೀಸ್ ಹೇಗಿದೆ, ಅವರು ಕೆಲಸ ಹೆಂಗೆ ಮಾಡ್ತಾರೆ, ಅವರ ಕೆಲಸದ ಜೊತೆಗೆ ಯಾರ್ಯಾರು ಇರ್ತಾರೆ, ಅವರ ಅಸಿಸ್ಟೆಂಟ್ ಯಾರು, ಏನು ಎತ್ತ, ಒಬ್ಬ ನಿರ್ದೇಶಕನ ಆಫೀಸ್ ಹೇಗಿರುತ್ತೆ ಅನ್ನೋದನ್ನ ತೋರಿಸೋದೇ ಇವತ್ತಿನ ವಿಶೇಷ. ಬನ್ನಿ ಹಾಗಾದ ತಡೆಯನಕ್ಕೆ ಶಶಾಂಕ್ ಅವರ ಆಫೀಸ್ ಹೇಗಿದೆ ನೋಡ್ಕೊಂಬರೋಣ. ಇದೇ ಆಫೀಸ್ ಅದು, ಏನ ಕೆಲಸ ಮಾಡ್ತಿದ್ದಾರೆ ಏನಂತ ಕೇಳೋಣ. ಸರ್ ನಮಸ್ಕಾರ ಸರ್, ಒಳಗೆ ಬರ್ಬೋದಾ? ಏನ್ ಸರ್ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೀರಾ ಎಲ್ಲ ಕಡೆ? ಥ್ಯಾಂಕ್ ಯು, ಥ್ಯಾಂಕ್ ಯು. ಶಶಾಂಕ್ ಸಿನಿಮಾ ಹೆಂಗಿದೆ ಅಂತ ನೋಡೋಕೆ ಬಂದೆ. ಕಾಲೇಜ್ ಟೈಮಲ್ಲಿ ನಿಮ್ಮ ಸಿನಿಮಾಗಳೆಲ್ಲ ನೋಡಿ ಹುಚ್ಚು ಅಭಿಮಾನಿ ಆದವ್ರು ನಾವೆಲ್ಲ. ನೀವು ಹೆಂಗ್ ಕೆಲಸ ಮಾಡ್ತೀರಿ, ನಿಮ್ಮ ಆಫೀಸ್ ಹೆಂಗಿದೆ ಅನ್ನೋದು ನನ್ನ ಕುತೂಹಲ. ಎಲ್ಲ ಕಡೆ ನಿಮ್ಮ ಹಾಡು ಬೇರೆ. ಅದೇ ಹೆಂಗ್ ಕೆಲಸ ಮಾಡ್ತೀನಿ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಫಸ್ಟ್ ನಮ್ಮ ಆಫೀಸ್ ಫಸ್ಟ್ ಟೈಮ್ ಬಂದಿದ್ಯಾ ಆಫೀಸ್ ನೋಡು? ಎಸ್ ಸರ್. ಇದು ನೆಕ್ಸ್ಟ್ ಮುಂದಿನ ವರ್ಷ ಮಾಡೋದು, ಡೈರೆಕ್ಷನ್ ಮುಗಿದ್ಮೇಲೆ ಸರ್ದೆ ಫಸ್ಟ್ ಮಾಡ್ಬೇಕಾಗಿತ್ತಲ್ಲ, ಅದನ್ನ ಸ್ವಲ್ಪ ಅವ್ರ ಡೈರೆಕ್ಷನ್ ಮಾಡ್ಲಿ ಅಂತ ಅನ್ಬಿಟ್ಟು ನಾವು ಸೈಲೆಂಟ್ ಸೈಡಿಗೆ ಬಂದ್ಬಿಟ್ಟು ಈಗ ಈ ಪಿಕ್ಚರ್ ಮಾಡಿದ್ವಿ. ಎಲ್ಲ ಕಡೆ ಇದೇ ಹಾಡಿನ ಗುನುಗು, ಎಲ್ಲ ನೋಡ್ರು ಎಲ್ಲ ಪ್ರೇಮಿಗಳು ಇದೇ ಹಾಡನ್ನ ಹೇಳ್ತಾವ್ರೆ. ಜಗವೇ ನೀನು ಸಾಂಗ್ಗೆ ಎಲ್ಲ ಕಡೆ. ಇದು ಆ ಸಿನಿಮಾದಲ್ಲಿರುವಂತ ಕಲಾವರ್ಗ, ಪಾತ್ರ ವರ್ಗ, ಆ ವರ್ಗವನ್ನು ಸೃಷ್ಟಿ ಮಾಡಿದ್ರು ಇವರು. ಇದೇನ್ ಸರ್ ಇದು ನಮ್ಮ ಮುಂದಿನ ಸಿನಿಮಾ, ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಮಾಡುವಂತ ಸಿನಿಮಾ. ಡಾರ್ಲಿಂಗ್ ಕೃಷ್ಣ ಬರ್ತ್ಡೇಗೆ ಅನೌನ್ಸ್ ಮಾಡಿದ್ದು, ಪ್ರೊಡಕ್ಷನ್ ನಂಬರ್ 3 ನಮ್ದು. ನೆಕ್ಸ್ಟ್ ಲವ್ ಥ್ರೀ ರಿಲೀಸ್ ಆಗಿ ಅಕ್ಟೋಬರ್ ಇಂದ ಈ ಸಿನಿಮಾ ಶುರು ಆಗುತ್ತೆ. ಒಬ್ಬ ನಿರ್ದೇಶಕ ನಿರ್ಮಾಪಕನಾಗಬೇಕು, ಅವಾಗಲೇ ಚಿತ್ರರಂಗ ನಿಜಕ್ಕೂ ಒಂದು ಸಂಪನ್ಮೂಲ, ಒಂದು ಗಣಿ ಆದಂಗೆ ಆಗೋದು. ನಿಮ್ಮಂತ ಕಲ್ಪನೆ ಇರೋರು ನಿರ್ಮಾಪಕರಾಗಬೇಕು. ನಿಮ್ ಜಾಬ್ ತುಂಬಾ ದೊಡ್ಡ ಬರೋ ಕೆಲಸ, ಜಾಬ್ ಇಲ್ಲ ಹಿಂದೆ ಮುಂದೆ ಒಳಗೆ ಇದು ನಮ್ಮ ಇತಿಹಾಸ. ನಾವು ಆಲ್ರೆಡಿ ಅಂದ್ರೆ ಇಲ್ಲಿಂದ ಶುರು ಆಗುತ್ತೆ. ಸಿಕ್ಸರ್, ಮೊಗ್ಗಿನ ಮನಸ್ಸು, ಕೃಷ್ಣನ್ ಲವ್ ಸ್ಟೋರಿ, ಜರಾಸಂಧ, ಬಚ್ಚನ್, ಕೃಷ್ಣ ಲೀಲ, ಮುಂಗಾರು ಮಳೆ, ತಾಯಿಗೆ ತಕ್ಕ ಮಗ, ಆ ಫೋಟೋ ಸುಮ್ಮನೆ ಆ ಖಾಲಿ ಮಳೆ ಖಾಲಿ ಇದೆ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಆ ಜಾಗಕ್ಕೆ ಲವ್ 360 ಬರುತ್ತೆ, ಅದ್ರ ಮೇಲಕ್ಕೆ ಡಾರ್ಲಿಂಗ್ ಕೃಷ್ಣ ಅವ್ರ ಸಿನಿಮಾ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಹಂಗೆ ಉಪೇಂದ್ರ ವಾಲ್ ಆಫ್ ಫೇಮ್ ಅಂತಾರಲ್ಲ, ವಾಲ್ ಆಫ್ ಫೇಮ್, ವಾಲ್ ಆಫ್ ಫೇಮ್, ಅದು ವಾಲ್ ಆಫ್ ಫೇಮ್ ಇದು. ಸೊ ಈಗ ಇದು ಹಂಗೆ ನಮ್ಮ ಸ್ಟೇಟ್ ಅವಾರ್ಡ್ ರಾಜ್ಯ ಪ್ರಶಸ್ತಿ ಟೈಮಲ್ಲಿ 2015. ನಿರ್ಮಾಪಕರಿಗೆ, ಪೋಷಕ ನಟಿಗೆ ಎಲ್ಲ 5 ಫಿಲ್ಮ್ ಫೇರ್ ಬಂದಿದ್ದು ಬಹಳ ವಿಶೇಷ. ರೆಕಾರ್ಡ್ ಬ್ರೇಕ್. ಸರ್ ಇಲ್ಲೇನೇ ಸರ್ ಅಡಿಗೆ ಮನೆ ಏನು ಊಟ ಗಿಟ್ಟ ಹಾಕ್ಸ್ತೀರ? ಹಿಂಗೆ ಅಡಿಗೆ ಮನೆ ಆಕ್ಚುಲಿ ಸ್ವಲ್ಪ ಲೇಟ್ ಆಗಿ ಬಂದಿದ್ದೀವಿ, ಸಾಯಂಕಾಲ ಬಂದಿದ್ಯಾ? ಒಳ್ಳೆ ಎಗ್ ಬಿರಿಯಾನಿ ಮಾಡಿದ್ರು. ಅಯ್ಯೋ, ಇದು ನಿಮ್ಮ ನಮ್ಮ ಊಟದ ಮನೆ ಇದು. ಎಗ್ ಬಿರಿಯಾನಿ ಈಗ ಖಾಲಿ ಆಗ್ಬಿಟ್ಟಿದೆ. ಬಾಳೆಹಣ್ಣು ಗುರುಗಳ ಕೈಯಿಂದ ಸಿಕ್ಕಿದೆ ಬಾಳೆಹಣ್ಣು, ಆಮೇಲೆ ತಿನ್ಬಿಡ್ತೀವಿ. ಎಸ್ ಸರ್, ಮತ್ತೆ ನಿಮ್ಮ ಆಫೀಸ್ನ ಇದೇನ? ಎಸ್ ಸರ್, ಎಲ್ಲ ನಮ್ದು ಎಲ್ಲ ಸಣ್ಣ ಪುಟ್ಟ ಡಿಸೈನ್ಗಳು ಅವನೇ ಮಾಡ್ತಾನೆ. ಅಷ್ಟೇ ಡೈರೆಕ್ಟ್ರು, ಒಂದಷ್ಟು ಈ ಸೋಷಿಯಲ್ ಮೀಡಿಯಾ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಾನೆ. ಮಲ್ಟಿ ಟ್ಯಾಲೆಂಟೆಡ್. ಮಲ್ಟಿ ಟ್ಯಾಲೆಂಟೆಡ್, ಹೌದು. ಅವ್ನು ಸಾಫ್ಟ್ವೇರ್ ಇಂಜಿನಿಯರು, ಇಲ್ಲಿ ಬಂದವನೇ. ಸಿನಿಮಾ ಹುಚ್ಚು, ಸಿನಿಮಾ ಹುಚ್ಚು ಇಲ್ಲಿಗೆ ಕರ್ಕೊಂಡ್ಬಂದ. ಮತ್ತೊಂದು ವಿಶೇಷ, ಇವರು ಇಂಜಿನಿಯರ್ ಆಗ್ಬೇಕಂತಾನೆ ಬಂದಿದ್ದು ಬೆಂಗಳೂರಿಗೆ, ಆದ್ರೆ ಸಿನಿಮಾ ಇಂಜಿನಿಯರ್ ಆದ್ರು. ಸಿವಿಲ್ ಇಂಜಿನಿಯರ್ ಕೆಲಸ ಮಾಡೋದು, ಕೆಲಸ ಬಿಟ್ಟು ಇಲ್ಲಿ ಬಂದು ಸಿನಿಮಾ ಇಂಜಿನಿಯರಿಂಗ್ ಮಾಡ್ತಾ ಇದೀವಿ.
ಇದು ಅಕೌಂಟ್ಸ್ ಡಿಪಾರ್ಟ್ಮೆಂಟ್. ಹೌದು, ದುಡ್ಡು ಎಲ್ಲ ಇದ್ರೊಳಗೆ ಇರೋದು. ಅವ್ರು ನಮ್ಮ ಪಾರ್ಟ್ನರು ರಮೇಶ್ ಅಂತ, ನಮ್ಮ ಇನ್ನೊಬ್ಬ ಪಾರ್ಟ್ನರು ಆಚೆ ಹೋಗಿದ್ದಾರೆ ರಾಘವೇಂದ್ರ ಅವರು. ನಿಮ್ಮ ಶಕ್ತಿ ಅವರು. ಹೌದೌದು. ಆಯ್ತು ಸರ್, ಈ ಅಕೌಂಟ್ ಡಿಪಾರ್ಟ್ಮೆಂಟ್ ಲೆಕ್ಕ ದುಡ್ಡೆಲ್ಲ ನೋಡಪ್ಪ ಕಂಪ್ಯೂಟರ್ ಅಲ್ಲೇ ಇರೋದು. ಮೇಲಕ್ಕೆ ಹೋಗೋಣ. ಮೀನ್ಸ್ ಶಶಾಂಕ್ ಸರ್ ಆಫೀಸ್ ಮೇಲೆ ಮಾಡೋ ಜಾಗದಲ್ಲಿ ಅಪ್ಪು ಸರ್ ಎಂತ ಗ್ರೇಟ್ ಮೆಮೊರಿ ಸರ್ ಇದು. ಅವರು ಅವ್ರ ಕೈಯಿಂದ ಅವಾರ್ಡ್ ತಗೊಂಡಿದ್ದು ಇಷ್ಟನ್ ಲವ್ ಸ್ಟೋರಿಗೆ. ಇದು ನಾವೇನು ಅಂತ ಏನಾದ್ರು ಅರ್ಥ ಆಯ್ತದ ಓದಿದ್ರೆ? ನಾವು ಕೇಳಿಸಿಕೊಳ್ಳುತ್ತೇವೆ, ಅರ್ಥ ಮಾಡಿಕೊಳ್ಳುತ್ತೇವೆ, ಯೋಚಿಸುತ್ತೇವೆ, ಪರಾಮರ್ಶಿಸುತ್ತೇವೆ. ಅರ್ಥ ಅಂದ್ರೆ ನಾವೇನ್ ಲಾಭ ಮಾಡ್ಬೋದು? ನಾವು ನಮ್ ಕಂಪನಿ, ನಮ್ ಕಂಪನಿ ಅಂದ್ರೆ ನೀವೇನಾದ್ರೂ ಬಂದು ಯಾರಾದ್ರೂ ಬಂದು ಹೇಳಿದ್ರೆ ಅಷ್ಟು ಪೇಷನ್ಸ್ ಇಂದ ಎಲ್ಲ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಯೋಚನೆ ಮಾಡಿ ಎವಾಲ್ಯುಯೇಟ್ ಮಾಡಿ ಆಮೇಲೆ ಮಾತಾಡ್ತೀವಿ ನಿಮ್ಮ ಹತ್ರ ಅಂತ. ನನ್ನ ಹತ್ರ ಎಲ್ಲ ನೋಡಿ. ಬೇರೆ ಇದು ಬೇರೆಯವ್ರಿಗೋಸ್ಕರ, ಬಿಸ್ನೆಸ್ಗೆ ಅಂತ ಬರೋರಿಗೋಸ್ಕರ. ಇದು ಮಹೇಂದ್ರ ಸರ್ ನಮ್ಗೆ ಕೆಲಸ ಕಲ್ಸ್ಕೊಟ್ಟಂತವ್ರು. ಅದಕ್ಕೆ ಅನುಭವವಿತ್ತ ಗುರು ಕೆಳಗಡೆ ಹಾಕ್ಬಿಟ್ಟಿದ್ದೀನಿ ನೋಡಿ. ಎಸ್ ಮಹೇಂದರ್ ಅವರು. ಆಮೇಲೆ ಅದಕ್ಕಿಂತ ಮೇಲಿಂದ ಒಂದು ಫೋಟೋ ಮೇಲೆ ನಂಗೆ ಸಿಕ್ಕಾಪಟ್ಟೆ. ಅವರು ಜ್ಞಾನವಿತ್ತ ಗುರು ಅಂದ್ರೆ ಸಿನಿಮಾ ಅಂದ್ರೆ ಏನು ಅನ್ನೋ ಜ್ಞಾನ ಅವರೇ ಕಲ್ಸ್ಕೊಟ್ಟಿದ್ದು. ನೀವು ನೋಡಿರ್ಬೋದು ಸರ್ ಅವ್ರ ಆಫೀಸ್ ಅಲ್ಲಿ, ಹಂಸಲೇಖರ್ ಆಫೀಸ್ ಅಲ್ಲಿ ಅನ್ನವಿತ್ತ ಗುರು ಅಂತ ಹೇಳಿ ವೀರಸ್ವಾಮಿ ಅವ್ರ ಫೋಟೋ ಹಾಕಿದ್ದಾರೆ. ಹಾ ಹೌದು, ಕರೆಕ್ಟ್. ಅವರೇ ಅಲ್ವಾ ಅವ್ರಿಗೆ ಫಸ್ಟ್ ಪ್ರೇಮಲೋಕ ಕೊಟ್ಟಿದ್ದು? ಹಂಗೆ ಇವ್ರು ನಮಗೆ ಜ್ಞಾನವಿತ್ತ ಗುರು. ಇವರು ರಾಮೋಜಿ ರಾವ್ ದಿ ಲೆಜೆಂಡ್, ಅವಕಾಶವಿತ್ತ ಗುರು. ರಾಮೋಜಿ ಫಿಲ್ಮ್ ಸಿಟಿ, ಉಷಾ ಕಿರಣ್ ಸಿನಿಮಾ. ಹೌದೌದು, ನಮ್ಮನ್ನ ಡೈರೆಕ್ಟರ್ ಮಾಡಿದ್ದೆ ಅವರು ಫಸ್ಟ್ ಸಿಕ್ಸರ್ ಸಿನಿಮಾದ ಮುಖಾಂತರ. ಯಾವತ್ತಿಗೂ ತಾನು ಬಂದ ದಾರಿ ಮತ್ತು ತನಗೆ ದಾರಿ ತೋರಿಸಿದವ್ರನ್ನ ಯಾವತ್ತೂ ಮರಿಬಾರ್ದು ಶಶಾಂಕ್ ಸರ್. ಎರಡು ವಿಚಾರದಲ್ಲಿ ಗ್ರೇಟ್ ಅಂತ ಹೇಳ್ಬೋದು. ಈಗ ಆಕ್ಚುಲಿ ಲವ್ 360 ಡಿಗ್ರಿಯ ಆಕ್ಚುಲಿ ಫ್ಯಾಕ್ಟ್ ಈಗ ಸಿಗುತ್ತೆ, ಬನ್ನಿ. ಮೇಡಮ್ ನಮಸ್ಕಾರ. ಮೇಡಮ್ ಏನೋ ಮಾಡ್ತಿದ್ದೀರಾ? ಅಯ್ಯೋ ಎಲ್ಲ ಕಡೆ ನಿಂದೇ ಆಡಲ್ಲಪ್ಪ. ಹಾ, ಏನ್ ಮಾಡ್ತಿದ್ದೀರೀಗ? ಓ ಸರ್, ಡಾಕ್ಟರ್ ಸರ್, ಡಾಕ್ಟರ್ ಪ್ರವೀಣ್ ಅವರು ಮತ್ತು ರಚನಾ ಇಂದಿರ್ ಅವರು ಮತ್ತು ಅವ್ರ ಮಧ್ಯದಲ್ಲಿ ನಿರ್ದೇಶಕರಿದ್ದಾರೆ. ಮೈಕ್ ಅವ್ರಿಗೆ ಕೊಟ್ಬಿಡ್ತೀನಿ, ಅವರೇ ಮಾತಾಡ್ಬಿಡ್ತಾರೆ. ಸರ್ ಹೇಳಿ, ನೀರನ್ ಬಗ್ಗೆ ನೀವೇ ಬಿಡಿ. ಆಫೀಸಲ್ಲೇ ಕೂಡಾಕ್ಬಿಟ್ಟಿದ್ದೀನಿ. ಈ ಪ್ರಮೋಷನ್ಗೆ ಯಾವ ಟೈಮಿಗೆ ಕರೆದ್ರು ಎಲ್ಲಿಗೆ ಬೇಕಾದರೂ ಹೋಗ್ಬೇಕು. ಹಂಗೆ ರೆಡಿ ಮಾಡಿ ಆಮೇಲೆ ನಮ್ಮ ಕಡೆಯಿಂದನೇ ಒಂದಷ್ಟು ಮಾಡ್ತಾ ಇರ್ತೀವಿ. ನೀವು ಮೀಡಿಯಾದವ್ರು ಒಂದಷ್ಟು ಮಾಡೋದಲ್ಲ, ನಮ್ಮದೊಂದಷ್ಟು ಪ್ರಮೋಷನ್ಸ್ ಇರುತ್ತೆ. ನಮ್ಮ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಿಟೀಸ್ ಇಲ್ಲ ಅಲ್ಲಿ ಇಲ್ಲಿ ಏನೋ ಐಡಿಯಾ ಹಂಗೆ ಮಾತಾಡ್ತಾ ಐಡಿಯಾ ಬಂದರೆ ಅದನ್ನೆಲ್ಲ ಸೇರಿ ಕ್ಯಾಪ್ಚರ್ ಮಾಡಿ ಹಾಕೋಣ ಅಂದ್ಬಿಟ್ಟು ಈಗ. ಹಾಂ, ಅಲ್ಲ ಅದಕ್ಕೆ ತಗೊಂಬಂದು ಕೂಡಾಕಿರೋದು. ಬೆಳಗ್ಗೆನೆ ಕಾರ್ ಕಳಿಸಿ, ಇಂಟರ್ವ್ಯೂ ಇದೆ ಅದು ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಆಫೀಸಿಗೆ ಎಲ್ಲ ಬರ್ತಾರೆ ಬಾರಮ್ಮ ಅಂತ ಅಂದ್ಬಿಟ್ಟು ಇಲ್ಲಿ ಕೂಡಾಕೊಂಬಿಡೋದು. ಆಮೇಲೆ ನಮ್ಗೆ ಏನೇನು ಬೇಕೋ ಎಲ್ಲ ಮಾಡಿಸ್ಕೊಂಡು ಸಾಯಂಕಾಲ ಮನೆಗೆ ಡ್ರಾಪ್ ಮಾಡೋದು. ಹ್ಞೂ, ಆ ಟೈಮಿಗೆ ಈ ಟೈಮಿಗೆ ಅಲ್ಲಿ ಇಲ್ಲಿ ಅಂತಂದ್ರೆ ಲೇಟಾಗಿ ಬಂದ್ಬಿಡ್ತಾರೆ ಅಂತ. ಲಾಸ್ಟ್ 20 ಡೇಸ್ ಇಂದ ಬೆಳಿಗ್ಗಿಂದ ಸಾಯಂಕಾಲವರೆಗೂ ಇದೆ ನಮ್ಮ ಮನೆ, ಇದೆ ನನ್ನ ರೂಮ್, ಇದೆ ನನ್ನ ಕೆಲಸ. ಬಾಡಿಗೆ ಸರೇ ಕೊಡ್ಬೇಕು ನಂಗೆ, ನಾನು ಇಲ್ಲಿದ್ದೀನಿ. ಅಯ್ಯೋ ನಂಗೆ ಸಾಕಾಗ್ಬಿಟ್ಟಿದೆ, ಮುಖ ಎಲ್ಲ ಮೇಕಪ್ ನೋಡಿ ಎಷ್ಟು ದಿನ ಅಂತ ಹಿಂಗೆ ಹಾಕೊಂಡಿರೋದು. ನಂಗೆ ಮೇಕಪ್ ಇಲ್ದೇನೆ ಇಷ್ಟ ಫುಲ್ ಟೈಮ್. ಹ್ಞೂ, ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ನ್ಯಾಚುರಲ್ ಆಗಿದ್ದೀನಿ. ಸರ್ ಹೇಳ್ಬೇಕು ಸರ್, ಹೌದು ಸರ್, ಇಲ್ಲೇ ಹೋಗಿಲ್ಲ ಸರ್, ರಿಲೀಸ್ ಆದ್ಮೇಲೆ ನೆಕ್ಸ್ಟ್ ಹೋಗೋದು. ಸರ್ ಫಸ್ಟ್ ಟೈಮ್ ನಾವು ಆಫೀಸಿಗೆ ಬಂದಾಗ ಸರ್ನ ನೋಡಿ ಭಾಳ ಖುಷಿ ಆಯ್ತು ಸರ್. ಸರ್ ನೋಡಿದ ತಕ್ಷಣ ಅವು ಹಿಂಗೆಲ್ಲ ಇರ್ತಾವ ಅಂತ ತಳಗ ಎಲ್ಲ ಪೋಸ್ಟರ್ ನೋಡಿದ ಮೇಲೆ ಅಂತೂ ಅಷ್ಟು ಪೋಸ್ಟರ್ ನೋಡಿ ಅಪ್ಪ ಇದ್ರಲ್ಲಿ ನಮ್ದು ಒಂದು ಪೋಸ್ಟರ್ ಆಗತ್ತಲ್ಲ ಅಂತ ಅದೊಂದು ಖುಷಿ ಆಯ್ತು ಸರ್. ಹಾಂ ಸರ್, ಸರ್ ನಿರ್ದೇಶಕರ ಆಫೀಸ್ ಅಲ್ಲೇ ಮೂರತ್ತು ಕಾಲ ಕಳೀತಿದ್ದೀರಿ, ನಿರ್ದೇಶಕರ ಆಫೀಸ್ ಹಿಂಗಿರುತ್ತೆ ಅಂತ ಹೇಳಿ
ಸರ್ ನಮ್ಮ ಶಶಾಂಕ್ ಸರ್ದು ಮುಗ್ಗಿನ ಮನಸ್ಸು ಮತ್ತೆ ಕೃಷ್ಣಲೀಲಾ ಬಹಳ ಇಷ್ಟ ಸರ್. ಸರ್ ಆ ಕೃಷ್ಣಲೀಲಾ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ ಅದು ಬಹಳ ಇಷ್ಟ ಸರ್. ಅಜಯರಾವ್ ಅವರು ಮತ್ತೆ ಅವ್ರು ಮಾಡಿರೋದೆಲ್ಲ ಸರ್ ಹೆಂಗ ಅನ್ಸುತ್ತೆ ಒಂದು ನಿರ್ಮಾಪಕ ಪ್ಲಸ್ ನಿರ್ದೇಶಕರ ಆಫೀಸ್ ಇಷ್ಟೆಲ್ಲ ಬಿಜಿ ಇರುತ್ತೆ ಮತ್ತೆ ನೀವೇ ಕೆಲಸ ಮಾಡ್ತಿದ್ದೀರಿ ಅಂದ್ರೆ ಎಷ್ಟೋ ಪ್ರೊಡಕ್ಷನ್ ಆಫೀಸ್ ಅಲ್ಲೆಲ್ಲ ಕೆಲಸಗಳು ಇರ್ತಾರೆ ಬಟ್ ಅದನ್ನ ನೀವೇ ಕಲಿಯೋಕೆ ಒಂದು ಒಳ್ಳೆ ಅವಕಾಶ ಇದೆ ಅಲ್ವಾ? ಸರ್ ಪ್ರಚಾರ ಹೆಂಗ್ ಮಾಡ್ಬೇಕು, ಒಂದು ಮಾತಾಡೋದು ಹೆಂಗ್ ಮಾಡ್ಬೇಕು, ಪ್ರತಿ ಒಂದು ರೀಸನ್ ಮಾಡ್ತಾರ ಸರ್. ಆ ಕ್ವಶನ್ ನೀವೇ ಕೇಳಿದ್ರೆ ಆನ್ಸರ್ ನೀವು ಹೇಳ್ಬಿಟ್ರಿ. ಅವನಿಗೆ ಈಗ ಪ್ರತಿಯೊಂದು ಎಕ್ಸ್ಪೀರಿಯನ್ಸೆ. ಫಸ್ಟ್ ಅವನಿಗೆ ಆಕ್ಟಿಂಗು ಕ್ಯಾರೆಕ್ಟ್ರು ಅದು ಇದೆಲ್ಲ ಅರ್ಥ ಮಾಡಿಸಿದ. ಈಗ ಇದು ಪ್ರಮೋಷನ್ ಅನ್ನೋದು ಅವನಿಗೆ ಲೈಫಲ್ಲಿ ಫಸ್ಟ್ ಟೈಮು. ಸೊ ಪ್ರಮೋಷನ್ಗೆ ಹೆಂಗೆ ಪ್ರಿಪೇರ್ ಆಗಬೇಕು ಅದಕ್ಕೂ ಒಂದು ವರ್ಕ್ಶಾಪು, ಅದಕ್ಕೂ ಒಂದು ವರ್ಕ್ಶಾಪ್ ಆಗಿ. ಯಾಕೆಂದರೆ ಅವ್ರಿಗೆ ಗೊತ್ತಿರಲ್ಲ ಪಾಪ, ಅವ್ರಿಗೆ ಆ್ಯಕ್ಟ್ ಮಾಡೋದು ಅದು ಇದು ಗೊತ್ತಿರುತ್ತೆ. ಮೀಡಿಯಾಗಳ ಮುಂದೆ ಹೆಂಗೆ ಮಾತಾಡಬೇಕು, ಏನು ಹೇಳಬೇಕು, ಏನು ನಾವೇನು ಕರೆಕ್ಟಾಗಿ ಹೇಳ್ಕೊಡೋದಿಲ್ಲ ಅಂದರೆ ಕಥೆನೇ ಹೇಳ್ಬಿಡ್ತಾರೆ. ಆಮೇಲೆ ಏನು ಪಾತ್ರ ಅಂದ್ರೆ ಇಡೀ ಫುಲ್ ಪಾತ್ರನೇ ಹೇಳ್ಬಿಡ್ತಾರೆ ಆಮೇಲೆ. ಸೊ ಹೊಸ ಹುಡುಗರಿಗೆ ಅವಲೇ ಟ್ರೈನಿಂಗ್ ಕೊಡಬೇಕು. ನಮಗೆ ಇದೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಮುಂಚೆಯಿಂದ. ಈ ಥರ ಟ್ರೈನಿಂಗ್ ಕೊಟ್ಟು 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 ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅಂತ. ಆಮೇಲೆ ಒಂದು ಎರಡು ಸಿನಿಮಾ ಅಷ್ಟೇ, ಮೂರನೇ ಸಿನಿಮಾದಷ್ಟೊತ್ತಿಗೆ ಅವರೇ ಹೇಳ್ಕೊಡ್ತಾ ಇರ್ತಾರೆ, ಸರ್ ಹಿಂಗೆ ಮಾಡಿ ಸರ್, ಹಂಗೆ ಮಾಡಿ ಸರ್ ಅಂತ ಅಂದ್ಬಿಟ್ಟು ನಮಗೆ ಟಿಪ್ಸ್ ಕೊಡ್ತಾರೆ. ಹಂಗೆ ಆಗ್ತಾರೆ, ಹಂಗೆ ಆಗಲಿ, ಇವನು ಹಂಗೆ ಆಗಲಿ, ನಮಗೆ ಟಿಪ್ಸ್ ಕೊಡೋ ಥರ ಆಗಲಿ ಅಂತ ನಾನು ಆಶಿಸ್ತೀನಿ. ಈಗ ನನಗೊಂದು ಕೆಲವೊಂದಲ್ಲ ಸ್ವಲ್ಪ ಹಂಗೆ ನಿರ್ದೇಶಕರದ್ದೊಂದಷ್ಟೆಲ್ಲ ಕೀ ಪಾಯಿಂಟ್ ತಿಳ್ಕೊಬೇಕು ನನಗೀಗ. ಸರ್ ನಮಗೆಲ್ಲ ಅನಿಸಿದ್ದು ನಾವು ಚಿತ್ರರಂಗದಲ್ಲಿ ಕೆಲಸ ಮಾಡ್ಬೇಕಂತ ಬಂದವರು, ಸ್ವಲ್ಪ ನಿರ್ದೇಶಕ ಅಂದರೆ ನಿಮ್ಮ ಆಫೀಸಲ್ಲಿ ನೀವು ಎಲ್ಲಿ ಕೂತು ಸ್ಕ್ರಿಪ್ಟ್ ಬರೀತೀರಿ, ಎಲ್ಲಿ ಕೂತು ಹಾಡು ಬರೀತೀರಿ, ಮತ್ತು ನಿಮಗೆ ಥಾಟ್ ಬರೋದು ಎಲ್ಲಿಂದ? ನನಗೆ ಗೊತ್ತಿದ್ದಂಗೆ ಕೃಷ್ಣಲೀಲಾ ಅನ್ನೋ ಒಂದು ಸಿನಿಮಾನ ಪೊಲೀಸ್ ಸ್ಟೇಷನಲ್ಲಿ ಆ ಒಂದು ಯಾವುದೋ ಒಂದು ಇನ್ಸಿಡೆಂಟ್ ನೋಡಿ ನೀವು ಒಂದು ಕತೆ ರೆಡಿ ಮಾಡಿದ್ದು. ನಿಮ್ಮ ಆಫೀಸಲ್ಲಿ ನಿಮ್ಮ ಕೆಲಸ ಹೆಂಗಿರುತ್ತೆ ಸರ್? ಥಾಟು ಆದಷ್ಟು ಥಾಟ್ಸು ಜಾಸ್ತಿ ಬರೋದು ಎಲ್ಲಿ ಗೊತ್ತಾ? ಹಾಂ, ಒಂಚೂರು ಹಂಗೆ ಎದ್ದೇಳು, ಡೋರ್ ಓಪನ್ ಮಾಡು. ಎಲ್ಲಿ ಸರ್? ಓ ಹೋಗಿ ಹೋಗಿ, ಭಾಳ ಒಳ್ಳೆ ಜಾಗ, ಹೋಗಿ ನೋಡಿದ್ರ. ಇದು ಶಶಾಂಕ್ ಸರ್ ಅವರ ಸೀಕ್ರೆಟ್ ಪ್ಲೇಸು, ಇದೇ ಇದೇ ಜಾಗದಲ್ಲಿ ಅವ್ರಿಗೆ ತಾಟ್ ಬರುತ್ತಂತೆ. ಎಸ್ ಸರ್, ನಿಜಕ್ಕೂ ಆಗಲಿ ಸರ್. ತುಂಬಾ ಜನಕ್ಕೆ ತುಂಬಾ ಐಡಿಯಾಗಳು ಬರೋದೇ ಬಾತ್ರೂಮಲ್ಲಿ. ಇದು ನಮ್ಮ ಆಫೀಸ್ದು ಬಿಡು, ಮನೆಯಲ್ಲಾದರೂ ಅಷ್ಟೇ. ಯಾಕೆಂದರೆ ಎಲ್ಲೋದ್ರೂ ಆಚೆ ಬಂದ್ರೇ ಗಲಾಟೆ ಜಾಸ್ತಿ. ಹೊರಗಡೆ ಬಂದರೆ ಯಾರೋ ಬರ್ತಾರೆ, ಅವನವ ಅಕೌಂಟು ಅದು ಇದು ಅಷ್ಟೇ, ಡೈರೆಕ್ಟರ್ಗಳು ಏನೇನೋ ಮಾತಾಡಿಸ್ತಾನೆ ಇರ್ತಾರೆ. ಅಲ್ಲಿ ಒಳಗೆ ಹೋದಾಗ ಯಾರೂ ಬರೋಲ್ಲ ಡಿಸ್ಟರ್ಬೆನ್ಸಿಗೆ. ಸೊ ಅಲ್ಲಿ ಹೋದಾಗ್ಲೇ ಏನು ಏನು ಯಾವುದೋ ಸೀನು ಅದು ಯಾವುದೋ ಹಾಡು ಅದು ಇದು ಅವೆಲ್ಲ ಯೋಚನೆ ಮಾಡೋದು. ಮನೇಲಿದ್ದರೂ ಅಷ್ಟೇ, ಮನೆಗೆ ಹೋದರೆ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅವರು ಇವರು ಓದ್ತಾ ಅಷ್ಟೇ ಕೇಳ್ತಾನೆ ಇರ್ತಾರೆ. ಎಲ್ಲರ ಕೈಯಿಂದ ತಪ್ಪಿಸ್ಕೋಬೇಕು ಅಂದರೆ ಬಾತ್ರೂಮ್ಗೆ ಹೋಗ್ಬೇಕು. ಈಗ ನನಗೊಂದು ಡೌಟ್ ಬಂತು, ಏನು ಹೇಳಿ, ಎಷ್ಟು ನಿಮಿಷ ಬಾತ್ರೂಮ್ಗೆ ಹೋಗ್ತೀರಿ ನೀವು ಅಂತ? ಆ ಥರ ಏನಾದ್ರು ಪ್ರೈವೇಸಿ ಬೇಕು ಅಂದಾಗ ಬಾತ್ರೂಮ್ ಹೋಗೋದು. ಅವಾಗ ಮನೇಲಿ ಬರೀ ಸಾಕು ಅಂದ್ರೆ ಏನಂತೀರಿ? ಬರೀ ಸಾಕು ಎಷ್ಟೋ ತನಕ ಅಲ್ಲಿ ಹೋಗ್ತೀರ ಅಂತಂದ್ರೆ ಏನಂತೀರಿ ಮನೇಲಿ? ಬನ್ನಿ, ಏನು ಇನ್ನೇನು ಏನು ಮಾಡೋಕ್ಕಾಗುತ್ತೆ, ಹೊರಗೆ ಬಂದರೆ ನಿಮ್ಮ ಕಾಟ. ಇರೋ ಸ್ವಲ್ಪ ಶೇವಿಂಗ್ ಮಾಡ್ಕೊತಾ ಇದ್ದೀನಿ, ಮುಖ ತೊಳ್ಕೊತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಲ್ಲೇ ಇರೋದು ಅಷ್ಟೇ. ಸೊ ಇದು ಅಂದರೆ ನಾವು ಏನೋ ಕೆಲಸ ಮಾಡಬೇಕು ಅಂತ ಅಲ್ಲಿಗೆ ಹೋಗೋದಲ್ಲ, ಅಲ್ಲಿಗೆ ಹೋದಾಗ ಐಡಿಯಾಗಳು ಸ್ಟ್ರೈಕ್ ಆಗುತ್ತೆ. ಎಷ್ಟೋ ಸಲ ಭಾಳಷ್ಟು ಐಡಿಯಾಗಳು ಅಲ್ಲೇ ಸ್ಟ್ರೈಕ್ ಆಗೋದು ಆ್ಯಕ್ಚುಲಿ. ಸೊ ಈಗ ನಮ್ಮ ಜಗವೇನೇನು ಸಾಂಗ್ ಇದೆಯಲ್ವಾ, ಜಗವೇನೇನು ಸಾಂಗ್ದು ಎಷ್ಟೋ ಲೈನ್ಗಳು ಅಂದರೆ ಒಂದು ಸ್ಟ್ರೆಚ್ಚಲ್ಲಿ ಫುಲ್ ಸಾಂಗ್ ಏನು ಬರೆದಿಲ್ಲ ನಾನು, ಸುಮ್ಮನೆ ಆ ಸಾಂಗ್ ಕಂಪೋಸ್ ಮಾಡಿದಾಗ ಪಲ್ಲವಿ ಬರೆದಿದ್ದೆ ಅಷ್ಟೇ. ಚರಣ ಅದು ಇದೆಲ್ಲ ಹಂಗೆ ಬಿಟ್ಟಿದ್ವಿ ಇನ್ನು, ಅಂದರೆ ಏನೋ ಒಂದು ಸ್ವಲ್ಪ ಡಮ್ಮಿ ವರ್ಡ್ಸ್ ಎಲ್ಲ ಹಾಕಿದ್ದೆ ರೆಕಾರ್ಡಿಂಗಿಗೆ ಅಂತ. ನೋಡೋಣ, ಇನ್ನು ಶೂಟಿಂಗ್ ಮಾಡ್ತಾ ಮಾಡ್ತಾ ಆಮೇಲೆ ಹತ್ರ ಶೂಟಿಂಗ್ ಹತ್ರ ಬಂದಾಗ ಫ್ರೀಜ್ ಮಾಡೋಣ ಅಂತ ಹಂಗೆ ತಲೆಯಲ್ಲಿ ಇಟ್ಕೊಂಡಿದ್ದೆ. ಅದು ಎಲ್ಲೋ ಒಂದು ಸಿಕ್ಸ್ ಸೆನ್ಸು ಎಲ್ಲೋ ಒಳಗಡೆ ಇರುತ್ತಲ್ವಾ ಯಾವುದೋ ಒಂದು ಮೂಲೆಯಲ್ಲಿ ಮೆದುಳಲ್ಲಿ, ಅದು ಹಿಂಗೆ ಎಲ್ಲೋ ನಾವು ಸ್ನಾನ ಮಾಡ್ಬೇಕಾರೆ ಟಾಯ್ಲೆಟಲ್ಲಿ ಕೂತಾಗ ಅಂಥ ಟೈಮಲ್ಲಿ ಬರುತ್ತೆ. ಎಷ್ಟೋ ಲೈನ್ಗಳು ಅಲ್ಲಿ ಬಂದಿದೆ, ಮನೆಯಲ್ಲೂ ಬಂದಿದೆ, ಎಲ್ಲೂ ಬಂದಿದೆ, ಹಂಗಾಗುತ್ತೆ ಅಷ್ಟೇ. ಬಟ್ ಕಂಪ್ಲೀಟಾಗಿ ಒಂದು ಐಡಿಯಾಗಳಿದೆಯಲ್ಲ, ಐಡಿಯಾಗಳು ಅಲ್ಲಿ ಬರೋದಷ್ಟೇ. ಆ ಐಡಿಯಾನ ನಾವು ಸ್ಪಾರ್ಕು ಎಲಾಬ್ರೇಟ್ ಮಾಡಿ ಅದನ್ನು ಒಂದು ಸೀನಾಗಿ ಕಥೆಯಾಗಿ ಸ್ಕ್ರೀನ್ ಪ್ಲೇ ಆಗಿ ಎಲ್ಲ ಮಾಡಬೇಕು ಅಂದರೆ ಅದಕ್ಕೆ ಈ ಥರ ಒಂದು
ಟೇಬಲ್ಲು, ಚೇರು, ಪ್ರೈವೇಸಿ. ಅಂದರೆ ಇಲ್ಲಿ ನಾನು ಆಫೀಸಲ್ಲಿ ಏನಾದ್ರು ಕೆಲಸ ಮಾಡಬೇಕು, ಬರೆಯೋ ಕೆಲಸ ಆಫೀಸಲ್ಲಿ ಏನಾದ್ರು ಇದೆ ಅಂತಂದರೆ ಅಲ್ಲಿ ಯಾರಿಗೂ ಮೆಟ್ಲತ್ತಕ್ಕೆ ಬಿಡಲ್ಲ, ಯಾರು ಬರೋಂಗಿಲ್ಲ. ಅಲ್ಲಿ ಕೆಳಗಡೆನೆ ಎಲ್ಲ ಅಲ್ಲೇ ಅಲ್ಲಲ್ಲೇ ಮಾತಾಡ್ಕೊಂಡು ಹಂಗೆ ಹೋಗ್ಬೇಕು. ಬೆಲ್ ಹೊಡೆದ್ರೆ ಹುಡುಗ ಯಾರು ಕಾಫಿ ಟೀ ತಂದು ಕೊಡಬೇಕಷ್ಟೆ. ಬರವಣಿಗೆ ಅನ್ನೋದು ಇದ್ದಾಗ ಮೇಲ್ಗಡೆಗೆ ಯಾರಿಗೂ ಎಂಟ್ರಿ ಇರಲ್ಲ. ಇನ್ನು ಆಲ್ಮೋಸ್ಟು ನಾನು ಈ ಆಫೀಸ್ ಮಾಡಿದಾಗಿಂದ ಎಲ್ಲ ಬರವಣಿಗೆ ಎಲ್ಲ ಇಲ್ಲೇ ಆಗೋದು. ಲವ್ 360 ಬರವಣಿಗೆ ನಂದು ಮನೆಯಲ್ಲಿ ಬೆಡ್ರೂಮಲ್ಲಿ, ಯಾಕೆಂದರೆ ಲಾಕ್ಡೌನು, ಆಫೀಸ್ಗೂ ಬರೋಂಗಿರ್ಲಿಲ್ವಲ್ಲ. ಸೊ ಲಾಕ್ಡೌನಲ್ಲಿ ಇದೇ ಥರ ಬೆಡ್ರೂಮ್ ಒಳಗೆ ಲಾಕ್ ಆಗಿಬಿಟ್ಟಿದ್ದೆ ನಾನು. ಅಲ್ಲೂ ಅಷ್ಟೇ, ಹೆಂಡತಿ ಮಕ್ಕಳು ಎಲ್ಲ ಯಾರನ್ನೂ ಒಳಗಡೆ ಬಿಟ್ಕೊತ ಇರಲಿಲ್ಲ. ಅಲ್ಲಿ ಅಲ್ಲಿ ಅಲ್ಲಿಗೂ ಲಾಕ್ಡೌನು. ಅದು ಏನಾಗೋಗಿ ತುಂಬ ಇಂಟ್ರೆಸ್ಟಿಂಗ್ ಹೇಳ್ತೀನಿ ಕೇಳು. ಒಂದು ವಾರ ಲಾಕ್ಡೌನು ಆಗಿ ಒಂದು ವಾರ ಅಷ್ಟೇ ಒಂಚೂರು ಆಚೆ ಈಚೆ ಎಲ್ಲ ಓಡಾಡ್ತಾ ಇದ್ದಿದ್ದು. ಆಮೇಲೆ ಅದೇನೋ ಗೊತ್ತಿಲ್ಲ ನನಗೆ, ಅದೇನು ಈ ಈಗ ಆ್ಯಕ್ಚುಲಿ ಸೆಕೆಂಡ್ ಲಾಕ್ಡೌನಲ್ಲೇ ಸಿಕ್ಕಾಪಟ್ಟೆ ಈ ಸಾವು ನೋವು ಇದೆಲ್ಲ ಜಾಸ್ತಿ ಆಗಿದ್ದು. ಅಂದರೆ ನಿಜವಾಗ್ಲೂ ಭಯ ಬಂದಿದ್ದೆ ಕೊರೋನಾ ಬಗ್ಗೆ ಸೆಕೆಂಡ್ ಲಾಕ್ಡೌನಲ್ಲಿ. ಇದು ಟಿವಿನಲ್ಲಿ ಅಲ್ಲಿ ನೋಡ್ತಾ ಇದ್ದಲ್ಲ, ಏನು ಸೈಕಲಾಜಿಕಲ್ ಎಫೆಕ್ಟ್ ಏನೋ 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 ಗೊತ್ತಿಲ್ಲ. ನಾನು ಈ ಸ್ಕ್ರಿಪ್ಟ್ ಮಾಡ್ತಾನೆ ಇದ್ದೀನಿ, ಬರಿತಾನೆ ಇದ್ದೀನಿ, ನಾವೆಲ್ಲ ಏನೂ ತಲೆ ಕೆಡಿಸ್ಕೊಳ್ದಿಲ್ಲ, ಅವ ಈ ಟೈಮಲ್ಲಿ ಸ್ಕ್ರಿಪ್ಟ್ ಮುಗಿಸ್ಬಿಡೋಣ ಅಂತ ಸ್ಕ್ರಿಪ್ಟ್ ಮಾಡ್ತಾ ಇದ್ದರೆ ಒಂದು ವಾರ ಎಲ್ಲ ಬರಿತಾ ಇದ್ದೆ. ಯಾಕೆ ಇದಕ್ಕಿದ್ದಂಗೆ ಸ್ವಲ್ಪ ಸುಸ್ತಾದಂಗೆಲ್ಲ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಏನೋ ಸುಸ್ತಾದಂಗೆ ಆಗ್ತಾಯಿದೆ ಏನೋ ಅಂತ ಸರಿ ಏನೋ ಅಲರ್ಟ್ ಬರೀ ಏನೋ ಒಂಚೂರು ನಾವು ಊಟ ಮಾಡೋಕೆ ಹೋದಾಗ ಮಾತ್ರ ಟಿ ವಿ ನೋಡ್ತಾ ಇದ್ದಿದ್ದು. ಏನೋ ಸುಸ್ತಾದಂಗೆ ಆಗ್ತದೆ, ಏನಿಲ್ಲ ಸುಮ್ಮನೆ ಅಂದರೆ. ಆಮೇಲೆ ಒಂದು 2-3 ದಿವಸ ಹಂಗೆ ಆದಾಗ ಡೌಟ್ ಬಂದು ನನಗೆ, ಏನು ಒಕ್ಕರಿಗೆ ಎಕ್ಸ್ಕೊಂಬಿಡ್ತಾ ಇತ್ತು, ಬಾರಿಂದ ಆಚೆಗೆ ಹೋಗಿಲ್ವಲ್ಲಪ್ಪ ನಾನು, ಇದೆಲ್ಲಿಂದ ಬಂತು ಅಂದ್ಬಿಟ್ಟು. ಸರಿ ಯಾಕೆ ಸೇಫ್ಟಿಗೆ ಏನು ಮಾಡೋದು ಅಂದ್ಬಿಟ್ಟು ನಾನು ನಮ್ಮ ಡಾಕ್ಟ್ರಿಗೆ ಫೋನ್ ಮಾಡಿದೆ. ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ ಅವರು ಏ ಒಂದು ಸೇಫ್ಟಿಗೆ ಒಂದು ಟೆಸ್ಟ್ ಮಾಡಿಸ್ಬಿಡಿ ಅಂತ ಹೇಳಿದ್ರು. ಸರಿ ಅಲ್ಲೇ ಹೋಗಿ ಒಂದು ಪಕ್ಕದ ಇದಕ್ಕೆ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಒಂದು ಸ್ಯಾಂಪಲ್ ಗಿಂಪಲ್ ಎಲ್ಲ ಕೊಟ್ಟು ಬಂದೆ. ರಿಸಲ್ಟ್ ಬರೋಕ್ಕೂ ಒಂದು 2 ದಿನ ಆಯ್ತು. ಅದು ಬಟ್ ನೆಗೆಟಿವ್ ಬಂತು, ಪಾಸಿಟಿವ್ ಏನು ಬಂದಿರಲಿಲ್ಲ. ಓ ನೆಗೆಟಿವ್ ಬಂದು ಪರವಾಗಿಲ್ಲ, ನೆಗೆಟಿವ್ ಬಂತಲ್ಲಪ್ಪ ಅಂತ ಖುಷಿಯಾಗಿ ತಿರ್ಗಾ ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ ಅವರು, ಸರ್ ಈಗ ಅದೇನು ಇದನ್ನು ಹೇಳ್ತಾ ಇದ್ರೇನು PCR ಅಲ್ಲ ಏನೋ ಟೆಸ್ಟಿಗೆ ಹೆಸರು ಹೇಳ್ತಾ ಇದ್ರಲ್ಲಪ್ಪ, ಅದಕ್ಕೆ ಬಿಗಿನಿಂಗಲ್ಲಿ ಟೆಸ್ಟ್ ಮಾಡೋದಕ್ಕೆ ಅದನ್ನು ನಂಬಕ್ಕಾಗಲ್ಲ ಅಂದ್ರು ಅವರು. ಹಾಂ ಏ ಒಂದೊಂದು ಸರಿ ಹಾಂ ಗ್ಯಾರಂಟಿ ಇರಲ್ಲ, ಐಡೆಂಟಿಫೈ ಆಗಲ್ಲ, ಯಾಕೆ ಬೇಕು, ಒಂದು ಡೋಸ್ ತಗೊಂಬಿಡಿ, ಒಂದು 15 ದಿವಸ ಕ್ವಾರಂಟೈನ್ ಆಗ್ಬಿಟ್ಟು. ಏನು ಎಲ್ಲಿ ಹೋಗ್ತಿರೀಗ, ಏನು ಕೆಲಸ ಇಲ್ವಲ್ಲ, ಹೆಂಗಿದ್ರು ಮನೇಲಿ ಇರ್ತಿರಲ್ವ, ಒಂದು 15 ದಿವಸ ಕ್ವಾರಂಟೈನ್ ಆಗ್ಬಿಡಿ ಮನೆಯಲ್ಲೇ, ಹಿಂಗೆಲ್ಲ ಆಗ್ತಾಯಿದೆ ಅಂದರೆ ಒಂದು ಕೋರ್ಸ್ ತೊಗೊಂಬಿಡಿ ಅಂದರು. ಸರ್ ಸುಮ್ಮನೆ ಯಾಕೆ ಸರ್ ಅಂದೆ. ನೋಡಿ ಅವ್ರು ಏನು ಹೇಳಿದ್ರು ಗೊತ್ತಾ ಡಾಕ್ಟ್ರು, ಹ್ಞೂ ಎಣ್ಣೆ ಹೊಡೆದ್ರೆ ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತು, ಆದರೂ ಹೊಡಿತೀರಾ. ಸಿಗರೇಟ್ ಸೇದಿದ್ರೆ ಆರೋಗ್ಯಕ್ಕೆ ಹಾನಿಕರ ಗೊತ್ತು, ಆದರೂ ಹೊಡಿತೀರಾ. ಇನ್ನು ಏನೇನೋ ಮಾಡ್ತೀರಾ, ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಗೊತ್ತಿದ್ರೂ ಅದನ್ನು ಮಾಡ್ತೀರಾ. ಈಗ ಏನೋ ಒಂದು ಆರೋಗ್ಯಕ್ಕೆ ಒಳ್ಳೇದು ಒಂದು ಕೋರ್ಸು ಟ್ಯಾಬ್ಲೆಟ್ ತಗೊಳಪ್ಪ ಅಂತಂದ್ರೆ ಎಷ್ಟೊಂದು ಯೋಚನೆ ಮಾಡ್ತಿರಲ್ಲಪ್ಪ, ತಗೋ ಏನಾಗುತ್ತೆ ಅಲ್ವಾ, ಎಣ್ಣೆ ಹೊಡೆದ್ರೆ ಸೈಡ್ ಎಫೆಕ್ಟ್ ಇದೆ ಅಲ್ವಾ. ಅಂದರೆ ಟ್ಯಾಬ್ಲೆಟ್ ತಗೊಳಕ್ಕೆ ಮಾತ್ರ ಏನಾದ್ರು ಸೈಡ್ ಎಫೆಕ್ಟ್ ಆಗ್ಬಿಟ್ರೆ ಸುಮ್ಮ ಸುಮ್ಮನೆ ತಗೊಂಡ್ರೆ ಸೈಡ್ ಎಫೆಕ್ಟ್ ಆದರೆ ಅಂತ ಯೋಚನೆ ಮಾಡ್ತೀರಿ, ಎಣ್ಣೆ ಹೊಡೆಯೋ ಯೋಚನೆ ಮಾಡಲ್ಲ, ಸಿಗರೇಟ್ ಸೇದಕ್ಕೆ ಯೋಚನೆ ಮಾಡಲ್ಲ ಅದು. ಸೊ ಅಲ್ಲಿ ನಾನು ಕನ್ವಿನ್ಸ್ ಆಗಿ ಆಯಿತು ಬಿಡಿ ಸರ್ ಇನ್ನೇನು ಮಾಡೋಕ್ಕಾಗುತ್ತೆ, ಏನು ಕೆಲಸ ಇಲ್ಲ ಅಂತ 15 ದಿವಸ ಕ್ವಾರಂಟೈನ್ ಆಗ್ಬಿಟ್ಟಿದ್ದೆ ನಾನು. ಸುಮ್ಮನೆ ಕೊರೋನಾ ಇಲ್ದಲೇ ಕ್ವಾರಂಟೈನು ಅಂದರೆ ಒಂಥರ. ಈಗ ನಾನು ಬರೆಯೋ ಕೆಲಸ ಇತ್ತು, ಬರೆಯೋದು ಕೂತ್ಕೊಂಡು ಮತ್ತೆ ನನ್ನ ಹೆಂಡತಿ ಊಟ ತಂದು ಕೊಟ್ಬಿಟ್ಟು ಹೋಗೋಳು ರೂಮ್ ಒಳಗಡೆ. ಸೊ ಅಲ್ಲಿ ಆ ರೂಮಲ್ಲಿ ಲವ್ 360 ಕತೆ ಕಂಪ್ಲೀಟಾಗಿ ಅಂದರೆ ಪೂರ್ತಿ ಶೇಪ್ ತೊಗೊಂಡಿದ್ದು, ಸ್ಕ್ರೀನ್ ಪ್ಲೇ ಡೈಲಾಗು ಅದೆಲ್ಲ ನನ್ನ ಬೆಡ್ರೂಮಲ್ಲಿ. ಅದಾದಮೇಲೆ ಆಫೀಸ್ ಓಪನ್ ಆದಮೇಲೆ ಇಲ್ಲಿ ಬಂದು ಇಲ್ಲೊಂದಷ್ಟೆಲ್ಲ ಡೆವಲಪ್ ಆಗಿದೆ, ಸಾಂಗ್ಸು ಗಿಂಗ್ಸು ಎಲ್ಲ ಇಲ್ಲಿ ಡೆವಲಪ್ ಆಗಿದೆ. ಸರ್ ನಿಮ್ಮ ಆಫೀಸ್ ಟೂರು ನಮಗೆ ಭಾಳ ಖುಷಿ ಕೊಡ್ತು, ಒಂದಷ್ಟು ಒಳ್ಳೊಳ್ಳೆ ವಿಚಾರಕ್ಕೆ ಸಿಕ್ತು, ಅದರಲ್ಲೊಂದು ಸೀಕ್ರೆಟ್ ರೂಮ್ ಬೇರೆ ಸಿಕ್ಬಿಡ್ತು ನನಗೆ. ನಿಮ್ಮೊಂದು ಆ ರೂಮಲ್ಲಿ ನಾವು ತುಂಬ ಟೈಮ್ ಸೀಕ್ರೆಟ್ ಅಲ್ಲ, ನೀನು ಯಾರೇ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋರು ಯಾರನ್ನೇ ಹೋಗಿ ಕೇಳು, ಅವ್ರು ಹೇಳೋದೇ ಫಸ್ಟು ಆ ಜಾಗ. ಹಾಂ ಬೆಡ್ರೂಮ್ ಎಲ್ಲಿ ಬಂತಪ್ಪ ಐಡಿಯಾ ಅಂತಂದರೆ ಬೆಡ್ರೂಮಲ್ಲಿ ಅಂತ. ಆರ್ಕಿಮಿಡಿಸ್ಗೆ ಐಡಿಯಾ ಬಂದಿದ್ದು ಬಾತ್ರೂಮಲ್ಲಿ ಅಲ್ವಾ, ಹಂಗೆ ಅದು ಅದೇ ಥರ ಬುದ್ಧಿವಂತರಿಗೆಲ್ಲ ಬಾತ್ರೂಮಲ್ಲೇ ಐಡಿಯಾ ಬರೋದು. ನನಗೆ ಮನೇಲಿ ಬೈತಾ ಇದ್ರು, ತುಂಬ ಬಾತ್ರೂಮ್ ಹೋಗ್ತಿಲ್ಲ, ನೀನು ತುಂಬ ಸ್ನಾನ ಮಾಡ್ತೀರ ಅಂತ. ನಾನು ಇದನ್ನು ಹೇಳ್ತೀನಿ ಮುಂದೆ ಈಗ ದುಡ್ಡು ಈಗ ಇರೋ ಈಗ ಇದನ್ನಂಗೆ ಸ್ವಲ್ಪ ಲಕ್ಷಾಧಿಪತಿ ಆಗದಂಗೆ ಕೋಟ್ಯಾಧಿಪತಿ ಆಗದಂಗೆ ಯೋಚನೆ ಮಾಡ್ತಿದ್ದೀನಿ ಅಂತ. ನಾನು ಫಸ್ಟು ಈಗ ನನ್ನ ಕೆಳಗಡೆ ನೋಡಿದೆ ನನ್ನ ಫ್ರೆಂಡು ಪಾರ್ಟ್ನರು, ನಾವು 3 ಜನ ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ಸು ಪಾರ್ಟ್ನರ್ಸು.
ಬಿಗಿನಿಂಗಲ್ಲಿ ನಾನು ಇನ್ನೂ ಡೈರೆಕ್ಟರ್ ಆಗಿರ್ಲಿಲ್ವಲ್ಲ, ಡೈರೆಕ್ಟರ್ ಆಗಬೇಕು ಅಂತ ಸೈಕಲ್ ಹೊಡಿತಾ ಇದ್ದೆ, ಇನ್ನೂ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಯಾರ ಹತ್ರ ಸೇರ್ಕೋಬೇಕು ಹಂಗೆ ಹಂಗೆ ಅಂತ. ಆವಾಗ ಜಸ್ಟ್ ಆವಾಗಿನ್ನೂ ರೂಮ್ಗೆ ಎಲ್ಲ ನಮ್ಮ ಹತ್ರ ಕಾಸಿಲ್ಲ, ನಾನು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ, ಇವರೆಲ್ಲ ಕೆಲಸ ಮಾಡ್ಕೊಂಬಿಟ್ರೆ ನಮ್ಮ ಇವ್ರ ಹತ್ರ ಕಾಸು ಇಸ್ಕೊಂಬಿಡೋದು, ನಾವು ಮನೇಲೇ ಇರ್ತೀನಲ್ಲ ಅಡುಗೆ ಗಿಡಿಗೆ ಮಾಡ್ತಾ. ಆ್ಯಕ್ಚುಲಿ ನಾನು ಕುಕ್ಕು, ಇವ್ರಿಗೆಲ್ಲರಿಗೂ ಕುಕ್ಕು ನಾನು, ಅಡುಗೆ ಮಾಡೋದು, ಅಡುಗೆ ಮಾಡಿಬಿಟ್ಟು ಅವರೆಲ್ಲ ಹೋದ್ಮೇಲೆ ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡೋದು, ಏನು ಫಿಲಮ್ ಬರುತ್ತೆ ಆ ಫಿಲ್ಮ್ ನೋಡೋದು, ಪುಸ್ತಕ ಇದ್ದರೆ ಪುಸ್ತಕ ಓದೋದು, ಆಮೇಲೆ ಸಿನಿಮಾ ನೋಡಬೇಕು ಅಂದರೆ ಹೊರಡೋಕೆ ಸಿನಿಮಾ ನೋಡೋದು. ಸೊ ಸಾಯಂಕಾಲ ಯಾವಾಗಾದ್ರು ಬಂದಾಗ ಏನೂ ಇಲ್ಲದೇ ಇದ್ದಾಗ ನಾನು ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡ್ತಾ ಇರ್ತಿದ್ನಲ್ಲ, ಅವ್ರು ಕೇಳಿದೆ, ಏಯ್ ಏನೋ ಸುಮ್ಮನೆ ಕೂತಿದ್ಯಾ, ಇದೇನಾದ್ರು ಮಾಡಿದ್ರೆ, ಏಯ್ ಎಲ್ಲೋ ಸುಮ್ಮನೆ ಕೂತಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ ಕಣ ಅಂತ. ಅಂದರೆ ಟಿ ವಿ ನೋಡೋದು ಕೆಲಸ ನನಗೆ ಅಂತ ನಾನು, ಅಯ್ಯಾ ನನ್ನ ಮಗನೇ ಆರಾಮಾಗಿ ಮಜಾ ಹೊಡ್ಕೊಂಡು ಕೂತಿದ್ದೆ, ಟಿ ವಿ ನೋಡ್ಕೊಂಡು ಕೆಲಸ. ಏಯ್ ಮತ್ತು ಇನ್ನೇನು ಸಿನಿಮಾ ಮಾಡೋದು, ನಾನು ಫಿಲ್ಮ್ ಮೇಕರ್, ನಾನು ನಾಳೆ ಫಿಲ್ಮ್ ಡೈರೆಕ್ಟರ್ ಆಗೋನ್, ನಾನು ಸಿನಿಮಾಗಳನ್ನು ಸ್ಟಡಿ ಮಾಡಬೇಕು, ಸಿನಿಮಾ ನೋಡೋದಲ್ಲಿ ಹೆಂಗೆ ಸ್ಟಡಿ ಮಾಡೋಕ್ಕಾಗುತ್ತೆ, ಸಿನಿಮಾ ನೋಡ್ತಾ ಇದ್ದೀನಿ, ಹಾಡು ತೆಗೆಯೋದು ಹೆಂಗೆ ಸೀನ್ ತೆಗೆಯೋದು ಹೆಂಗೆ, ಸ್ಟಡಿ ಮಾಡ್ತಾ ಇದ್ದೀನಿ ಕಣೋ, ನೀನು ಪುಸ್ತಕ ಓದ್ತೀಯಲ್ಲ ಹಂಗೆ ನಾನು ಟಿ ವಿ ನೋಡೋದು ಅಂತ. ಅಲ್ಲೇ ಒಳ್ಳೆ ಕೆಲಸ ಇಟ್ಕೊಂಡಿದ್ದೆ ಬಡಿ ಮಗನೆ ಅಂತ. ಹಂಗೆ ನೀನು ಹಂಗೆ ಹೇಳ್ಬೋದು, ನೀನು ಬಾತ್ರೂಮ್ಗೆ ಹೋದ ತಕ್ಷಣ ಇರಮ್ಮ ಸ್ವಲ್ಪ ದುಡ್ಡು ಜಾಸ್ತಿ ಬರಲಿ ಅಂತಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ ಅಂತ. ಅದನ್ನ ಹೇಳ್ತೀನಿ ಸರ್. ಎಸ್, ನಿಮ್ಮ ಆಫೀಸಿಗೆ ಬಂದು ಭಾಳ ಸಂತೋಷ ಆಯಿತು, ಮತ್ತೆ ಮತ್ತೆ ಇನ್ನೂ ಹೆಚ್ಚೆಚ್ಚು ಮಾತಾಡೋದಿದೆ, ಮತ್ತೆ ಮಾತಾಡೋಣ. ಎಸ್, ಇದು ಈ ಸ್ಟುಡಿಯೋ ಟೂರ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೇನಾದರೂ ಪ್ಲಾನ್ ಬೇಕಂದ್ರೆ ಎಲ್ಲೋ ಕೂರ್ತಿರಳಿದ್ದು ಮನೇಲಿ, ಆ ಜಾಗದಲ್ಲಿ ಕೂತ್ಕೊಳ್ಳಿ, ಹೆಚ್ಚೆಚ್ಚು ಪ್ಲಾನ್ ಬರುತ್ತೆ. ಇದು ಶಶಾಂಕ್ ಸರ್ ಅವರ ಅನುಭವದ ಮಾತು. ಕ್ಯಾಮ್ರಾ ಪರ್ಸನ್ ಅರುಣ್ ಕುಮಾರ್ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.